ಏلا ಮಾಡಿದ್ರಿ ಇವ್ರ ಸರ್ಕಾರದಲ್ಲಿ ಯಾವುದೇ ತರದಲ್ಲ ಒಂದು ಆಶ್ರಯ ಮನೆ ಕೊಡೋದಾಗ್ಲಿ ಇದಾಗ್ಲಿ ಯಾವುದು ಮದ್ಲಿಲ್ಲ ಕಪಿಸಿಸಿ ಅಧ್ಯಕ್ಷರು ಹೇಳೋವರೇ ಡಿಕೆ ಶುಕುಮಾರ್ ಅವರು ನಾವ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಗೆ ಉಚಿತ ವಿದ್ಯುತ್ ಅಂತ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಆರೆ ಉಚಿತ ವಿದ್ಯುತ್ ತಗೊಂಡ್ ಏನು ಮಾಡೋ ಉಚಿತ ವಿದ್ಯುತ್ ತಗೊಂಡ್ ಏನು ಮಾಡೋ ಯಾರ್ಗೆ ಟಿಕೆಟ್ ಕೊಡಿಸ್ತೀರಾ ಸರ್ ಯಾರ್ ನಿಂತ್ರ ಕಾಂಗ್ರೆಸ್ ಗೆ ವೋಟ್ ಹಾಕ್ತೀವಿ ಇಷ್ಟ ನಮ್ಮ ಕಾಂಗ್ರೆಸ್ ಅದು ಆಯ್ಕೆ ಸರ್ಕಾರ ಅಲ್ಲ ಅದು

ಚುನಾವಣಾ ಸಮೀಕ್ಷೆ ಇದೀಗ ಶಿವಮೊಗ್ಗ ಜಿಲ್ಲೆಯ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಗರ ವಿಧಾನಸಭಾ ಕ್ಷೇತ್ರದ ಒಂದು ಸಮೀಕ್ಷೆ ಇಲ್ಲಿಂದ ಆರಂಭವಾಗ್ತಿದೆ ಮೊದಲನೇದಾಗಿ ನಾವು ಅನಂತಪುರ ಶಿವಮೊಗ್ಗ ಕಡೆಯಿಂದ ಬಂದರೆ ಸಾಗರ ವಿಧಾನಸಭಾ ಕ್ಷೇತ್ರ ಶುರು ಆಗೋದು ಅನಂತಪುರದಲ್ಲಿ ಅನಂತಪುರದಲ್ಲಿ ಬೆಳ್ಳಂಬೆಳಗ್ಗೆ ನಾವು ಒಂದಷ್ಟು ಮತದಾರರ ಜೊತೆ ಇದ್ದೀವಿ ಅವರನ್ನು ಮಾತಾಡಿಸೋ ಪ್ರಯತ್ನವನ್ನು ಮಾಡೋಣ ಏನಿದೆ ಟ್ರೆಂಡ್ ಅಂತ ಸರ್ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸರು ಸೈದು ಮಾತಾಡಿ ಸರ್ ಸಾಗರದಲ್ಲಿ ಸಲ ಸಾಗರದಲ್ಲಿ ಸರ್ ವಲಸಿಗರು ಮತ್ತು ಮೂಲ ಕಾಂಗ್ರೆಸ್ಸಿಗರು ಅಂತೇಳಿ ಎರಡು ಇದು ನಡೀತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತು ಈಗ ನಮ್ಮದೆಲ್ಲ ಏನಪ್ಪ ಅಂದರೆ ಕಾಂಗ್ರೆಸ್ನವರು ಮೂಲ ವಲಸಿಗರು ಮೂಲ ಕಾಂಗ್ರೆಸ್ಸಿಗರಿಗೆ ಟಿಕೆಟ್ ಕೊಡಲಿ ಅಂತ ನಮ್ಮದು ಆಸೆ ಇದೆ ತಿಮ್ಮಪ್ಪನವರು ಸರ್ ಟಿಕೆಟನ್ನು ಅರ್ಜಿ ಸಲ್ಲಿಸಿದ ಟಿಕೆಟ್ ಬೇಕಂಥೇಳಿ ಮುಂದೆ ಏನಾಗುತ್ತೆ ಅಂತೇಳಿ ನೋಡಿ ಕಾಂಗ್ರೆಸ್ ಪಾರ್ಟಿ ನಾವು ಕೆಲಸ ಮಾಡ್ತೀವಿ ಸರ್ ಮತ್ತು ಎಲ್ಲ ಕಡೆ ಕಾಂಗ್ರೆಸ್ನಿಂದ ಸ್ವಲ್ಪ ಹವ ಇದೆ ಇಲ್ಲಿ ಕರ್ನಾಟ ಸಾಗರ ತಾಲೂಕಲ್ಲಿ ಮತ್ತು ಈಗ ಎಲೆಕ್ಷನ್ ಬಂದ ಮೇಲೆ ಏನಂತ ಇದ ಮುಂದೆ ಅಂತ ಸರ್ ಒಂದು ಕಡೆ ಕಾಗೋಡು ತಿಮ್ಮಪ್ಪ ಅಂದರೆ ಶಿವಮೊಗ್ಗ ಶಿವಮೊಗ್ಗ ಅಂದರೆ ಕಾಗೋಡು ತಿಮ್ಮಪ್ಪ ಅವರು ಹೋರಾಟನ ಅವರ ರಾಜಕೀಯವನ್ನು ಯಾರೂ ಮಾಡೋಕ್ಕಾಗಲ್ಲ ಅವರಾಗೆ ಟಿಕೆಟ್ ಬೇಡ ಅನ್ಬೇಕು ಅಲ್ಲಿವರೆಗೂ ಕಾಂಗ್ರೆಸ್ ಇಲ್ಲ ಅನ್ನೋಂಗಿಲ್ಲ ಯಾವತ್ತೂ ಆದರೆ ಏಜ್ ಫ್ಯಾಕ್ಟರ್ ಅನ್ನೋದು ಬಂದಾಗ ಎಲ್ಲ ಒಂದು ಕಡೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಕಾಂಪಿಟೇಷನ್ಲ್ಲಿದ್ದಾರೆ ಅವ್ರಿಗೆ ಓಕೆ ಕಾ ತಿಮ್ಮಪ್ಪ ಅವರ ಸಪೋರ್ಟನ್ನು ತಗೊಂಡು ಬೇಳೂರು ಗೋಪಾಲಕೃಷ್ಣ ಅವರು ಮುಂದುವರೆದ್ರೆ ಖಂಡಿತವಾಗಲೂ ನೀವು ಹರ್ತಾಳ ಹಾಲಪ್ಪ ಅವರಿಗೆ ಇಲ್ಲಿ ಫೈಟನ್ನು ಕೊಡ್ಬೋದಾ ಹೀಗೆ ಹೌದು ಸರ್ ಕೊಡ್ಬೋದು ಸರ್ ಕಾಗೋಡ್ ತಿಮ್ಮಪ್ಪ ಅವರು ಮನ್ಸು ಮಾಡಿದ್ರೆ ಹರ್ತಾಳಪ್ಪನ ಫೈಟ್ ಕೊಡ್ಬೋದು ಕಾಗೋಡ್ ತಿಮ್ಮಪ್ಪನಿಗೆ ಹೋದ್ ಸರ್ ಎಲೆಕ್ಷನ್ನಿಂದ ಇದೇ ಮಾತು ಮಾಡ್ತಾರೆ ವಯಸ್ಸಾಗಿದೆ ವಯಸ್ಸಾಗಿದೆ ಅಂತಾರೆ ಅದು ವಯಸ್ಸಾಗಿರೋರು ವಯಸ್ಸಾದ್ರೂ ಒಂದು ಯುವಕರ ಥರ ಕೆಲಸ ಮಾಡೋದು ಹುಮ್ಮಸ್ಸು ಅವ್ರಿಗೆ ಇದೆ ಇದೆ ಕಾಗೋಡತಿಮ್ಮ ಒಳ್ಳೆಯ ರಾಜಕಾರಣಿ ಅವರು ಮತ್ತೊಂದು ಕಡೆ ಸಾಗರ ಈ ಬಾರಿ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಆಪ್ ಏನೊಂದು ದಿವಾಕರ್ ಅವರು ಅವರು ಕೂಡ ಏನು ಹೊಸ ರಾಜಕಾರಣಿ ಏನಲ್ಲ ಅವರು ಬಿ ಜೆ ಪಿ ಯಲ್ಲಿದ್ದವರು ಕಾಂಗ್ರೆಸ್ಸಲ್ಲಿದ್ದವರು ಅವರು ಕೂಡ ಈ ಬಾರಿ ಟ್ರಯಾಂಗಲ್ ಫೈಟ್ ಬರ್ಬೋದು ಈ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕಾಂಪಿಟೇಷನ್ ಬಿ ಜೆ ಪಿಲು ಒಂದಷ್ಟು ಗೊಂದಲ ಇವೆಲ್ಲ ಆದರೆ ಏನಾದರೂ ಆಪ್ ಕಡೆ ತಿರುಗೋ ಸಾಧ್ಯತೆ ಇದೆಯಾ ಈ ಬಾರಿ ಇಲ್ಲ ಸರ್ ಇಲ್ಲ ಸಾಗರ್ ತಾಲೂಕಲ್ಲಿ ಬಿ ಜೆ ಪಿ ಬಿಟ್ಟರೆ ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟರೆ ಬಿ ಜೆ ಪಿ ಎರಡೇ ಮೊದ್ಲಿಂದ ಎರಡೇ ಬಂದಿರೋದು ಎರಡೇ ಅದು ಈಗ ಆಪ್ ಆಗಲಿ ಬೇರೆ ಇನ್ನೂ ಒಂದು ಮತ್ತೊಂದು ಪಕ್ಷ ಆಗಲಿ ಯಾವುದೂ ಬರಲ್ಲ ಜೆ ಡಿ ಎಸ್ಸು ಸಹ ಬಂದಿಲ್ಲ ಜೆ ಡಿ ಎಸ್ಸು ಇನ್ನೂರಿಗೆ ಬಂದಿಲ್ಲ ಓಕೆ ವೀಕ್ಷಕರೇ ಥ್ಯಾಂಕ್ ಯು ಮತ್ತಷ್ಟು ಜನ ಇದ್ದಾರೆ ಸರ್ ನಮಸ್ತೆ ನಿಮಗೆ ಕೇಶವಮೂರ್ತಿ ಅಂತ ಸರ್ ಏನಿದೆ ಟ್ರೆಂಡು ಟ್ರೆಂಡ್ ಆ್ಯಕ್ಚುಲಿ ಇರೋದಿಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ನೇ ಪಾಯಿಂಟು ಜೆ ಡಿ ಎಸ್ಸು ಆಪ್ ಈಗ ಈಗ ತಾನೇ ಉಟ್ಕೊತಾ ಇದೆ ಅದು ಅದು ಇನ್ನೂ ಒಟ್ಟಿ ಮುಂದೆ ಬರಬೇಕು ಅಂದರೆ ಇನ್ನೊಂದು ಹತ್ತು ವರ್ಷ ಹೋಗ್ಬೇಕಾಗ್ತಿತ್ತು ಇಲ್ಲಿ ಏನಾಗಿದೆ ಸತ್ಯ ಅಂತೇನು ಗೊತ್ತಾ ಈಗಿನ ಇದರಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವರೆಲ್ಲ ಓಡ್ತಗೊಂತಾರೆ ಆದರೆ ಸರಿಯಾದ ಒಂದು ಕೆಲಸಗಳು ಮಾಡಲ್ಲ ಆ ಏನು ಮೇಯ್ನ್ ಪ್ರಾಬ್ಲಮ್ಮು ಸಾಗರದಲ್ಲಿ ಏನು ಸಮ ನೀರಿನ ಸಮಸ್ಯೆ ಇರ್ತೈತಿ ಕೆಲವೊಂದು ಈ ಮನೆಗಳ ಸಮಸ್ಯೆ ಇರ್ತೈತಿ ಬಡವರು ಈಗೆಲ್ಲ ಕೆಲವರಿಗೆಲ್ಲ ಭಾಳ ಚೆನ್ನಾಗಿಲ್ಲ ಆಶ್ರಯ ಇದರಲ್ಲಿ ಬಂಗಾರಪ್ಪನ ಇದರಲ್ಲಿ ಕೆಲವೆಲ್ಲ ಆಶ್ರಯ ಯೋಜನೆಯಲ್ಲಿ ಮನೆ ವ್ಯವಸ್ಥೆ ಮಾಡ್ತಿದ್ರು ಎಲ್ಲ ಮಾಡ್ತೀವಿ ಇವರು ಸರ್ಕಾರದಲ್ಲಿ ಯಾವುದೇ ಥರದ ಒಂದು ಆಶ್ರಯ ಮನೆ ಕೊಡೋದಾಗಲಿ ಇದಾಗಲಿ ಯಾವುದೂ ಮಾಡಲಿಲ್ಲ ಈಗ ಎಷ್ಟೋ ಜನ ಬಡವರು ಇದ್ದಾರೆ ಎಷ್ಟೋ ಜನ ಬಡಿಗೆಯಲ್ಲಿ ಇರ್ತಾರೆ ಅವರಿಗೆಲ್ಲ ಒಂದು ಸೂರು ಅಂತ ಅನ್ನೋದು ಬೇಕಲ್ವಾ ಎಷ್ಟು ವರ್ಷ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗೊಂದು ರೇಟಿನ ಪರಿಸ್ಥಿತಿ ಲೆಕ್ಕ ಹಾಕಿದರೆ ಲಕ್ಷ ಲಕ್ಷ ಕೋಟಿ ಕೋಟಿ ಅಂತಾರ ಹೊರತು ಹಾಂ ಸಾವಿರ ಇವ ಲೆಕ್ಕದೇ ಇಲ್ಲೇ ಇಲ್ಲ ಏನಪ್ಪ ಎಲ್ಲರಿಗೂ ಕೇಳೋದಷ್ಟೇ ಎಲ್ಲರಿಗೂ ಒಂದು ಸೂರ್ಯನ ವ್ಯವಸ್ಥೆ ಬಡವರಿಗೆ ಯಾರೇ ಆಗಲಿ ನಿರ್ಗತಿಯವರಿಗೆ ಸೂರ್ಯನ ವ್ಯವಸ್ಥೆ ಆಮೇಲೆ ಉಚಿತ ಕರೆಂಟಿನ ವ್ಯವಸ್ಥೆ ಏನೇನು ವ್ಯವಸ್ಥೆ ಮಾಡಿದ್ರೆ ಯಾರೇ ಆಗಲಿ ಪಿ ಸಿ ಅಧ್ಯಕ್ಷರು ಹೇಳೋರೆ ಡಿ ಕೆ ಶಿವಕುಮಾರ್ ಅವರು ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆಗೆ ಉಚಿತ ವಿದ್ಯುತ್ ಅಂತ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಆದರೆ ಉಚಿತ ವಿದ್ಯುತ್ ತಗೊಂಡು ಏನು ಮಾಡೋಣ ಇರೋ ನೆಲೆ ಬೇಕಾನೆ ಯಾವುದೇ ಬಡವ ಏನಾದ್ರೂ ಗೊತ್ತಾ ಒಂದು ಈಗ ಎಲ್ಲೇ ಇದ್ದು ಅಂದ್ರೆ ಏನು ಗೊತ್ತ ಒಂದು ನನ್ನ ಮನೆ ಅಂತ ಒಂದು ಕೇಳ್ತಾರತಾನೆ ಒಂದು ಸ್ಥಳ ಒಂದು ಇದು ವಿದ್ಯುತ್ ತಗೊಂಡು ಏನು ಮಾಡ್ತಾರೆ ಯಾವಾಗ ಬೇಕೋ ಇದು ಮಾಡಬಹುದು ಈಗ ಕೆಲವ್ರು ಏನು ಗೊತ್ತಾ ಉದ್ಯೋಗ ಅಂದರೆ ಎಲ್ಲರದ್ದು ದುಡ್ಡು ಯಾವ ರೀತಿ ಯಾರು ಬಂದೇ ಬರ್ತಿತ್ತು ದುಡ್ಡು ಈಗ ಮೊದಲು ಹಂಗಲ್ಲ ಮೊದ್ಲು ಹಿಂಗ ಒಂದು ನೂರು ರೂಪಾಯಿ ದುಡಿಬೇಕಂದು ಭಾಳ ಕಷ್ಟ ಇರ್ತಿತ್ತು ಈಗ ಉದ್ಯೋಗ ಸಮಸ್ಯೆ ಇಲ್ಲ ಒಂದು ಆಶ್ರಯದ ಸಮಸ್ಯೆ ಈಗ ಒಂದು ಸೈಟ್ ತಗೊಳ್ಳೋಕೆ ಹೋದಂತಂದರೆ ಕನಿಷ್ಠ ಅಂದ್ರೆ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅಂತ ಹೊರತು ಕಮ್ಮಿ ಇಲ್ಲ ಏನು ಮನೆ ಕಟ್ಲಿಕ್ಕೆ ಹೋಗಬೇಕು ಅಂತಂದರೆ ಏನೇ ಕಷ್ಟಪಟಕ ಮಾಡೋದು ಒಂದು ಇಪ್ಪತ್ತು ಲಕ್ಷ ಬೇಕೇ ಬೇಕು ಇಪ್ಪತ್ತು ಲಕ್ಷ ದುಡಿಯೋದು ಯಾವ ರೀತಿ ದುಡಿತಾರೆ ಅವರು ಮುಂದಿನ ಯೋತ್ನ ಆದರೆ ಇವ್ರು ಮಾಡ್ತಾರೆ ಕಾಂಗ್ರೆಸ್ ಅಲ್ಲ ಈಗ ಪ್ರೆಸೆಂಟ್ ಇರೋ ಎಮ್ ಎಲ್ ಎ ಏನು ಮಾಡ್ತಲ್ವಾ ಅನ್ನಿಟ್ಟಿನ ಅಲ್ಲ ಉದ್ಯೋಗ ಮಾಡ್ಯಾರೆ ಮಾಡ್ಯಾರ ಇಲ್ಲ ಅಂತಲ್ಲ ಅವರು ಏನು ಗೊತ್ತಾ ಅವರವ್ರ ಕೆಲಸಗಳು ಮಾಡ್ಯಾರೆ ಕಾಮಗಾರಿ ಎಲ್ಲ ಮಾಡ್ಯಾರ ಅವ್ರ ಬಗ್ಗೆ ನಾನು ಹೇಳೋಕ್ಕಲ್ಲ ಆದರೆ ಈ ಬಡವ್ರ ಬಗ್ಗೆ ಸ್ವಲ್ಪ ಗಮನ ಅವರು ಈ ಕೆಲವ್ರು ಗೊತ್ತು ಎಲ್ಲರೂ ಈಗ ಮನೆ ಕಟ್ಟಷ್ಟು ಶಕ್ತರು ಇಲ್ಲ ಅಲ್ವಾ ಪ್ರತಿಯೊಬ್ಬರು ಏನು ಮಾಡ್ತಾರೆ ಏನೋ ಅವ್ರವ್ರಿಗೆ ಮಾತಾ ಗೊತ್ತಿರ್ತೈತೆ ಆ ಯಾ ಕಷ್ಟಗಳು ಏನೋ ಗೊತ್ತಿರ್ತೈತೆ ಅದೊಂದು ಬಗೆಹರಿಸ್ಬಿ ಇದು ಮಾಡಲಿ ಅಷ್ಟೇ ನಮ್ಗೆ ಕೇಳೋದಷ್ಟೇ ಸರ್ ನಮಸ್ತೆ ಹೆಸರು ನಮ್ಮ ಹೆಸ್ರು ಮಹೇಶ್ ಅಂತ ಹೇಳಿ ಏನಿದೆ ಸರ್ ಆ್ಯಕ್ಚುಲಿ ಇವಾಗ ನಮ್ಮ ಸಾಗರ ತಾಲೂಕಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅನ್ನೋದು ಒಂದು ಸ್ಥಿರವಾಗಿ ಇದ್ದಂಥ ಒಂದು ಎರಡು ಪಕ್ಷಗಳು ಇದರಲ್ಲಿ ಸಮಗ್ರವಾಗಿ ಬರ್ತಾ ಇರೋದು ಒಂದೊಂದು ಪೀರಿಯಡ್ನಲ್ಲಿ ಒಂದೊಂದು ಪಕ್ಷಗಳು ಬರ್ತಾ ಇದ್ದಾವೆ ಲಾಸ್ಟ್ ಇಯರ್ನಲ್ಲಿ ಬಿ ಕಾಂಗ್ರೆಸ್ ಇತ್ತು ಈ ಸರಿ ಬಿ ಜೆ ಪಿ ಬಂದಿದೆ ಆದರೂ ಕೂಡ ಹಲಪ್ನವರು ಈಗ ತುಂಬಾ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಈ ಫೀಲ್ಡಲ್ಲಿ ಸಾಕಷ್ಟು ರಸ್ತೆಗಳಾಗಿರಲಿ ಕುಡಿಯೋ ನೀರಿನ ಯೋಜನೆ ತಂದಿದ್ದಾರೆ ಈಗ ಇಡೀ ನಮ್ಮ ಆನಂದಪುರ ಹೋಬಳಿಗೆ ಒಂದು ದೊಡ್ಡ ಮೊತ್ತದ ಒಂದು ನೀರಿನ ಒಂದು ಕೆಲಸ ನಡೀತಾ ಇದೆ ಕಾಮಗಾರಿ ಎಲ್ಲ ನಡೀತಾ ಇದೆ ಬಟ್ಟು ಚೆನ್ನಾಗಿದೆ ಅವರ ಅಭಿವೃದ್ಧಿ ಕಾರ್ಯಗಳೆಲ್ಲ ಸಾಕಷ್ಟು ನಡೀತಾ ಇದ್ದಾವೆ ನಿಮ್ಮದೇ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಏನು ಬಿ ಜೆ ಪಿ ಅವರು ಅದೇ ಹೇಳ್ಕೊಂಬರೋದು ಏನಾದ್ರು ಡಬಲ್ ಇಂಜಿನ್ ಸರ್ಕಾರ ಮೋದಿ ಫೋಟೋ ಹಾಕೋದು ಅಮಿತ್ ಶಾ ಫೋಟೋ ಹಾಕೋದು ಏನೋ ಅವ್ರು ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ನಿಮ್ಮ ಇಲ್ಲಿ ಕೆಲಸ ಮಾಡೋ ನಾಯಕರನ್ನು ಕೆಲಸ ಸೆಂಟ್ರಲ್ ಗೌರ್ಮೆಂಟಿಂದ ಆಗಂತ ಒಂದು ಏನು ಕಾರ್ಯಗಳು ಎಲ್ಲಗಳೂ ಹೈವೇಗಳೆಲ್ಲ ಸಾಂಕ್ಷನ್ ಆಗಿದೆ ಹೈವೇಗಳು ಕೆಲಸ ಮಾಡ್ತಿದ್ದಾರೆ ಹಾಗೆ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕಲ್ಲಿ ಅಲ್ಲಿ ರೈಲಿನ ವ್ಯವಸ್ಥೆಗಳು ಅಷ್ಟೇ ಆಗ್ತಾಯಿದೆ ಈಗ ಆಲ್ರೆಡಿ ಈಗ ಆನಂದಪುರದಿಂದ ಈಗ ಪಟ್ಟು ಬೆಂಗಳೂರಿಗೆ ಈಗ ಮೂರು ಟ್ರೈನ್ ಓಡಾಡ್ತಿದ್ದಾವೆ ಮೈಸೂರು ಓಡಾಡ್ತಿದ್ದೆ ಮೊದಲೇ ಗಾಡಿ ಒಂದೇ ಇತ್ತು ಇವಾಗೆಲ್ಲ ಸಮಗ್ರವಾಗಿ ಓಡಾಡ್ತಿದ್ದಾವೆ ಜನರಿಗೆ ಸಾಕಷ್ಟು ಉಪಕಾರ ಆಗಿದೆ ಅದಲ್ಲದೆ ಈಗ ಹುಬ್ಬಳ್ಳಿ ಒಂದು ಬ್ರಾಡ್ಗೇಜ್ ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲ ಕೆಲಸಗಳಲ್ವಾ ಅದು ಪಕ್ಷದ ಕೆಲಸ ತಾನೇ ಅವರು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಸಮೀಕ್ಷೆ ಆಗಿದೆ ನಿಮ್ಮ ಪ್ರಕಾರ ಏನಾಗಬೇಕು ಸರ್ ಈ ಸಲ ಸಾಗರದಲ್ಲಿ ಯಾರು ಬರಬೇಕು ಸಾಗರದಲ್ಲಿ ಈಗ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಬರ್ತದೆ ಯಾವುದು ನಮಗೆ ಬಿ ಜೆ ಪಿ ಅವ್ರಿಗೆ ಆಲ್ರೆಡಿ ಕೆಲಸ ಮಾಡ್ತಾ ಇದೆ ನಾವು ಕೂಡ ಬಿಜೆಪಿ ಪರವಾಗಿ ವರ್ಕ್ ಮಾಡ್ತಾ ಇದ್ದೀವಿ ನಾವು ಕಾರ್ಯಕರ್ತರಾಗಿದ್ದೀವಿ ಬಿ ಜೆ ಪಿ ಬಂದರೆ ಇನ್ನೂ ಉನ್ನತ ಒಂದು ಕೆಲಸಗಳನ್ನ ಮಾಡ್ತಾರೆ ಮಾಡಲಿ ಅಂತೇಳಿ ನಾವು ಅನ್ಕೊಂಡಿದೀವಿ ಇಲ್ಲೇ ಇನ್ನೂ ಮಾತಾಡ್ಸೋದು ಬಾಕಿ ಇದೆ ನನ್ನ ಜೊತೆ ಮತ್ತಷ್ಟು ಜನ ಇದ್ದಾರೆ ಏನಿದೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರುದ್ರೇಶ್ ಅಂತ ಹೇಳಿ ಸರ್ ಏನಿದೆ ಈ ಸರ್ ಸಾಗರ ಟ್ರೆಂಡ್ ಕಾಗದ ಕಾಂಗ್ರೆಸ್ ಜಾಸ್ತಿ ಇದೆ ಅನ್ಸುತ್ತೆ ಯಾರಿಗೆ ಟಿಕೆಟ್ ಕೊಡ್ತೀರಾ ಸರ್ ಒಂದ್ ಕಡೆ ಕಾಗೋಡ್ ತಿಮ್ಮಪ್ಪ ಅವರು ಇಲ್ಲ ಆರಾಮಾಗಿ ಮಾತಾಡಿ ಒಂದ್ ಕಡೆ ಕಾಗೋಡ್ ತಿಮ್ಮಪ್ಪ ಅವರು ಕಾಗೋಡ್ ತಿಮ್ಮಪ್ಪ ಅವರು ಅವರಾಗೆ ಹೇಳ್ಬೇಕು ನಂಗೆ ಟಿಕೆಟ್ ಬೇಡ ಅಂತ ಅಲ್ಲಿವರೆಗ ಕಾಂಗ್ರೆಸ್ ಇಲ್ಲ ಅನಕಾಲ ಒಂದ್ ಕಡೆ ಬೇಳೂರು ಗೋಪಾಲ ಕೃಷ್ಣ ಅವರು ಯಾರ ಕಾಂಗ್ರೆಸ್ ಕಾಂಗ್ರೆಸ್ಗೆ ಓಟ್ ಆಗ್ತೀವಿ ಯಾರು ನಿಂತು ಪಕ್ಷ ನಿಮಗೆ ವ್ಯಕ್ತಿಗಿಂತ ಯಾಕೆ ಸರ್ ಬದಲಾವಣೆ ಈ ಸಲ ಬಿಜೆಪಿ ಏನು ಕೆಲಸ ಆಗಿಲ್ಲ ಅಂತಾನ ಅಥವಾ ನೀವು ಮೂಲ ಕಾಂಗ್ರೆಸ್ಗಾರ ಏನು ಬಿಜೆಪಿ ಅಂತ ಕೆಲಸ ಆಗಿದಾವೆ ಅಂತೆಲ್ಲ ಕೆಲಸ ಚೆನ್ನಾಗೇ ಆಗ್ತಿದಾವೆ ಅಂತ ಬಂದ್ಬಿಟ್ರೆ ನಮಗೆ ಮೋದಿ ಇಷ್ಟ ಅಂದ್ರೆ ಇಲ್ಲಿ ಸ್ಟೇಟ್ ಅಂತ ಬಂದ್ರೆ ಕಾಂಗ್ರೆಸ್ ಇಷ್ಟ ವೀಕ್ಷಕರೇ ತುಂಬ ಚೆನ್ನಾಗಿ ಹೇಳೋರು ಇಂಡಿಯಾ ಅಂತ ಬಂದರೆ ಮೋದಿನೇ ಪ್ರಧಾನ ಆಗಲಿ ಆರು ಸಾಗರ ನಮ್ಮ ಕ್ಷೇತ್ರ ಇಲ್ಲಿ ನಮಗೆ ಕೆಲಸ ಆಗ್ಬೇಕಂದ್ರೆ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತಿದ್ದಾರೆ ಇವೆಲ್ಲ ಇಲ್ಲಿ ಸ್ನೇಹಿತರು ಅವ್ರು ಬಿ ಜೆ ಪಿ ಅಂತಿದ್ದಾರೆ ನೀವು ಕಾಂಗ್ರೆಸ್ ಅಂತಿದ್ದೀರಾ ಏನಾಗಬೇಕು ಒಟ್ಟಾರೆಯಾಗಿ ಸಾಗರ ಸಾಗರ ಸಮಸ್ಯೆ ಏನು ಸರ್ ಮೂಲಭೂತವಾಗಿ ಸಾಗರದಲ್ಲಿ ನೋಡಿ ಸರ್ ಸಾಗರ ಸಮಸ್ಯೆ ಇವಾಗಿನ ಸರ್ಕಾರಕ್ಕೆ ನಾವು ಕೇಳೋಕೆ ನಾವು ಲೆಕ್ಕದಲ್ಲಿ ನಾವು ಕೇಳೋಕೆ ಹೋಗೋಲ್ಲ ಯಾಕಂದ್ರೆ ಅದು ಆಯ್ಕೆ ಸರ್ಕಾರ ಅಲ್ಲ ಅದು ಅದು ಖರೀದಿ ಮಾಡ್ಕೊಂಡು ಕೆಲಸ ಮಾಡ್ತಾರ ಸರ್ಕಾರ ಅದು ಏನು ಈ ಮುಂದಿನ ಎಮ್ ಎಲ್ ಎಲ್ಲಿ ಯಾರಾಗಬೇಕಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಯಾರು ಸೇಲ್ ಆಗಲ್ಲ ಅವ್ರು ಆಗ್ಬೇಕಂತ ನಮ್ದು ಇಷ್ಟ ಯಾವ ಯಾರು ಗೆಲ್ತಾರೆ ಅವರು ಅಧಿಕಾರ ನಡೆಸ್ಲಿ ಅದು ಯಾವುದೇ ಬರಲಿ ಈ ಸೇಲ್ ಆಗೋದು ಅಂತ ಮಾರ್ಕೆಟ್ ಥರ ಆಗ್ಬಿಟ್ಟಿದೆ ನಿಲ್ಸಿ ಹೇಳ್ತಾರಂದ್ರೆ ವಾಜಪೇಯಿ ಅಡ್ವಾಣಿ ಟೈಮ್ ರಾಜಕೀಯನ ಯಾರು ಪಿಯವ್ರು ಮಾಡ್ತಿಲ್ಲ ಈಗ ಅಧಿಕಾರಕ್ಕೋಸ್ಕರ ಮಾಡ್ತಿರೋದು ಏನು ನಿಮ್ಮಲ್ಲಿ ಎಲ್ಲರೂ ಕೂಡ ಏನು ಇದೆಲ್ಲ ಎಷ್ಟು ಸರಿ ಪ್ರಜಾಪ್ರಭುತ್ವ ಸರ್ ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ಕಾಮನ್ ರಾಜಕೀಯ ಅಂತಂದ್ರೆ ಖರೀದಿ ಅಲ್ವಾ ಯಾರು ಸರ್ ನೀವು ಸರ್ ಮನೆ ಮಠನ ಇವಾಗ ಏನಾಗಿದೆ ಅಂತಂದ್ರೆ ಪ್ರತಿಯೊಬ್ಬ ಪಾಲಿಟಿಕ್ಸ್ ಒಬ್ಬ ಕಾಂಪೀಟ್ ಮಾಡ್ಬೇಕಂದ್ರೆ ಒಬ್ಬ ಎಮ್ ಎಲ್ ಎನ್ ಕೊಂಡ್ಕೊಳ್ಬೇಕಂದ್ರೆ ಎಲ್ಲರೂ ಹಣ ಕೊಡ್ಲೇಬೇಕು ಅವ್ರಿಗೂ ಕೊಂಡ್ಕೊಳ್ಲೇಬೇಕು ಅದು ನಡೀತಾ ಇದೆ ನೀವು ಹಣ ತಗೊಂಡು ಓಟ್ ಹಾಕ್ತೀರಾ ಹಣ ತಗೊಳ್ಳೋದಂತಲ್ಲ ಈಗ ನಾ ಹೇಳ್ತೇವೆ ಈಗ ಒಂದು ಎಲೆಕ್ಷನ್ ನಡೆಸುವಾಗ ಯಾಕೆ ಹಣ ಖರ್ಚು ಮಾಡ್ತಾರೆ ಈಗ ಪ್ರತಿಯೊಬ್ಬರ ಓಟ್ ಹಾಕೋ ನೆವರ್ ತಗೊಳ್ತಾರಂದರೆ ಅದು ಕೊಡಬೇಕಂದಾಗ ಸುಮ್ಮನೆ ಇಟ್ಕೊಳ್ಳೋದು ಕಾಮನ್ ಈಗ ಬಡವನಿಗೆ ಹತ್ತು ರೂಪಾಯಿ ಸಿಕ್ಕಿದ್ರೆ ಒಂದು ಖುಷಿ ಅಪ್ಪ ಅದು ಬೇರೆ ಅವರು ಸುಮ್ಮನೆ ಕೊಟ್ಟು ಹೋಗೋದು ಬೇರೆ ಅಥವಾ ಮಾರ್ಕೊಳ್ಳೋದು ಬೇರೆ ಆದರೆ ವೋಟಿಂಗ್ ವೋಟಿಂಗು ಅವ್ರವ್ರ ಚಾಯ್ಸು ಬಿ ಜೆ ಪಿನೋ ಪಾ ಕಾಂಗ್ರೆಸ್ಸೋ ಯಾವುದೋ ಹಾಕ್ತಾರೆ ಹಾಗಂತೇಳಿ ಮಾರ್ಕೊಳ್ತಾರೆ ಅದೆಲ್ಲ ಅಲ್ಲ ಬಟ್ ಅವರು ಒಂದು ಪಕ್ಷದಲ್ಲಿ ಗೆಲುವು ಬ ಸಾಧಿಸ್ಬೇಕಂತಂದರೆ ಹಣವೂ ಖರ್ಚು ಮಾಡಬೇಕಾಗತ್ತೆ ವ್ಯಕ್ತಿಗಳನ್ನು ನೋಡಬೇಕಾಗತ್ತೆ ಹಾಗಾಗಿ ಕಾಮನ್ ಆಗಿದೆ ಸರ್ ಓಕೆ ನೀವು ಹೇಳಿದಾಗೆ ದಕ್ಷಿಣ ಭಾರತದಲ್ಲಿ ಪ್ರೆಸೆಂಟು ಕಾಂಗ್ರೆಸ್ ಎಲ್ಲರ ಅಧಿಕಾರಕ್ಕೆ ಬರೋ ಅವಕಾಶ ಇದ್ದರೆ ಅದು ಕರ್ನಾಟಕದಲ್ಲಿ ಮಾತ್ರ ಆದರೆ ನಿಮ್ಮಲ್ಲೇ ಒಂದಷ್ಟು ಗೊಂದಲಗಳು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸಿ ಎಮ್ ಆಗಬೇಕು ಏನು ಇವೆಲ್ಲ ಸರಿಯಾದರೆ ಮಾತ್ರ ಬಿ ಜೆ ಪಿಗೆ ಫೈಟ್ ಕೊಡುವಂಥ ಕೆಪಾಸಿಟಿ ಇದೆ ನಾವು ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅವರು ಈಗ ಸಕ್ರಿಯವಾಗಿಲ್ಲ ಹೇಳ್ತಿದಾರೆ ಹೈಕಮಾಂಡು ಅವ್ರ ನೇತೃತ್ವದಲ್ಲೇ ಅವ್ರ ಮಾರ್ಗದರ್ಶನ ಅಂತ ಆದರೆ ಸಿದ್ದರಾಮಯ್ಯ ಅವರಿಗೆ ಪ್ರೆಸೆಂಟ್ ಈ ಬಾರಿ ಚುನಾವಣೆಯಲ್ಲಿರುವಷ್ಟು ವರ್ಚಸ್ಸು ಬಿ ಜೆ ಪಿ ಯಾವ ನಾಯಕರಿಗಿಲ್ಲ ಇಲ್ಲ ಎಲ್ಲಿ ನೀವು ಪ್ಲಸ್ ಮಾಡ್ಕೊಂಡು ಹೋದರೆ ಗೆಲುವನ್ನು ದಾಖಲಿಸ್ಬೋದು ಅಧಿಕಾರಕ್ಕೆ ಬರ್ಬೋದು ಸರ್ ನಾವು ಈಗ ನಮ್ಮದು ಸಿ ಎಮ್ ಯಾರು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಎರಡು ಜನ ಇದ್ದಾರೆ ಯಾರು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸಿ ಎಮ್ ಕ್ಯಾಂಡಿಡೇಟ್ ಇದ್ದಾರೆ ಸಿದ್ದರಾಮಯ್ಯನವ್ರದ್ದೇ ಹೆಚ್ಚು ನಮ್ಮದು ಎಲ್ಲ ಕಡೆ ಎಲ್ಲರದ್ದು ಒಲವು ಎಮ್ ಎಲ್ ಎಗಳದು ಸಿ ಎ ಸಿದ್ದರಾಮಯ್ಯ ಅವರುಗಳೇ ಇದೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ ಅವರು ಒಳ್ಳೆ ಒಳ್ಳೆಯ ರಾಜಕಾರಣಿ ಒಳ್ಳೆ ನಾಯಕರೇ ಮತ್ತು ಏನಪ್ಪ ಅಂದರೆ ಅದೇ ಅದೇ ಸರ್ ಈ ಸರ್ ಕಾಂಗ್ರೆಸ್ಗೆ ಎಲ್ಲ ಕಡೆ ಒಲುವಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಮಾನ್ಯ ಜನಜೀವನ ಭಾಳ ಚೆನ್ನಾಗಿ ನಡೆಯುತ್ತೆ ಈ ಬಿ ಜೆ ಪಿಯಲ್ಲಿ ಏನಾಗುತ್ತಾ ಇದೆ ಅಂದರೆ ಬರೀ ಜಾತಿ ರಾಜಕೀಯ ಬರೀ ಜಾತಿ ರಾಜಕೀಯ ಅಂದರೆ ಯಾ ಏನೇ ಒಂದು ಒಬ್ಬ ಕಳ್ಳ ಇದ್ದರೆ ಕಳ್ಳನಿ ಕಳ್ಳ ಅಂತಾರೆ ನೋಡಲ್ಲ ಅವ್ರು ಏನಂತಾರೆ ಈ ಜಾತಿ ಕಳ್ಳ ಆ ಜಾತಿ ಕಳ್ಳ ಅಂತಾರೆ ಒಬ್ಬ ರೋಡಿ ಬಂದರೆ ಅವನಿಗೆ ಜಾತಿ ರಕ್ತದಲ್ಲಿ ಹೇಳ್ತಾರೆ ಅವ್ರು ಮುಸ್ಲಿಮ್ ರೋಡಿ ಅವ್ನಿಗೆ ಕ್ರಿಶ್ಚಿಯನ್ ರೋಡಿ ಈ ಥರ ಈ ಥರ ಹೇಳಿ ಬಣ್ಣ ಬಣ್ಣ ಕಟ್ತಾರೆ ಅವ್ರು ಅದನ್ನು ಸಾಲ್ವ್ ಮಾಡೋಕ್ಕೆ ಇಲ್ಲ ಏನೇ ಆದರೂ ಸಾಲ್ವ್ ಮಾಡೋಕ್ಕೆ ನೋಡ್ತಲ್ಲ ಯಾವುದೇ ವಿಷಯ ಬಂದರೂ ಅಷ್ಟೇ ಒಬ್ಬ ರೇಪಿಸ್ಟ್ ರೇಪ್ ಮಾಡ್ದರೆ ಅವ್ನು ಯಾವ ಜಾತಿ ಅಂತ ಆ ಜಾತಿದು ಬ್ರಾಂಡ್ ಅವ್ನ ಕಟ್ಬಿಡ್ತಾರೆ ಇವರು ಅದಕ್ಕೆ ಪರಿಹಾರ ಮಾಡಬೇಕಂತ ಇಲ್ಲ ಮತ್ತೊಂದು ಏನಪ್ಪ ಅಂದರೆ ಈ ಬಿಜೆಪಿ ಏನಿದೆ ವಾಷಿಂಗ್ ಮಿಷಿನ್ ಅದರಲ್ಲಿ ಯಾವನ್ನೇ ಹೋಗಿಬಿಡಿ ಅವ್ನು ಕ್ಲೀನ್ ಆಗಿಬಿಡ್ತಾನೆ ಅವನು ಏನು ಕ್ಲೀನ್ ಅಂದ್ರೆ ಅವನು ಒಬ್ಬ ದರೋಡೆ ಮಾಡಿ ಬಿಜೆಪಿಗೆ ಹೋದಾದ್ರೆ ಅವನು ಫುಲ್ ಈ ಕ್ಲೀನ್ ಚೀಟ್ ತಗೊಂಡು ಹೋಗಿಬಿಡ್ತಾನ ಆ ಲೆಕ್ಕದಲ್ಲಿ ಆಗ್ಬಿಟ್ಟಿದೆ ಶಫೀಬಾಯಿ ಏನು ಸಾಗರದಲ್ಲಿ ಏನು ನಡೀತಾ ಇದೆ ಟ್ರೆಂಡ್ ಏನಾಗಬೇಕು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪೈಪೋಟಿ ಇದೆ ನಾವು ಯಾವ ಪಕ್ಷ ಬರುತ್ತೆ ಅಂತ ಮೇನ್ ಮುಖ್ಯ ಅಲ್ಲ ನಮಗೆ ಕೆಲಸ ಆಗೋದು ಮುಖ್ಯ ಯಾಕಂದರೆ ನಮ್ಮ ಸಾಗರದಲ್ಲಿ ನಮ್ಮ ಕಾಗೋಡವ್ರು ಬಂದಾಗ ಈ ಗ್ರಾಮ ಸಭೆ ಮಾಡಿಬಿಟ್ಟು ಯಾವಾಗ ಮನೆಗಳಿಲ್ಲ ಅಂದರೆ ಜಾಗ ಇಲ್ಲ ಅಂತವರಿಗೆ ಜಾಗ ಕೊಟ್ಟಿದ್ದಾರೆ ಮನೆಗಳು ಕೊಟ್ಟಿದ್ದಾರೆ ಆ ಥರ ಈಗ ಯಾರಿಗೂ ಆಶ್ರಯ ಮನೆಗಳು ಇಲ್ಲ ಏನೂ ಇಲ್ಲ ಈಗ ನಮಗೆ ಪಕ್ಷ ಮುಖ್ಯ ಅಲ್ಲ ಜನರನ್ನ ಬಡವ್ರನ್ನ ಸ್ಪಂದಿಸಬೇಕು ಇಲ್ಲಿ ಏನು ಜಾತಿ ವಹಿಲ್ದೆ ಎಲ್ಲರಿಗೂ ಸ್ಪಂದಿಸಬೇಕು ಕೆಲಸಗಳಾಗಬೇಕಷ್ಟೇ ತುಂಬ ಕೆಲಸಗಳು ಹರ್ತಾಳ ಹಾಲಪ್ಪನವ್ರು ರೋಡ್ಗಳಾಗಲಿ ಮತ್ತು ಯಡಿಯೂರಪ್ಪ ಇವರು ಅವರು ಟ್ರೈನ್ಗಳಾಗಲಿ ಇಲ್ಲಿ ಟ್ರೈನ್ ಇರಲಿಲ್ಲ ತುಂಬ ಟ್ರೈನ್ಗಳನ್ನು ಮಾಡಿ ಬೆಂಗಳೂರು ಹೋಗೋರಿಗೆ ಎಲ್ಲ ಸಹ ಒಂದು ಕಾಲೇಜ್ ಹೋಗಲಿಕ್ಕೆ ಯಾವುದೋ ಒಂದು ಕೆಲಸಕ್ಕೆ ಹೋಗಲಿಕ್ಕೆ ಭಾರಿ ಸಮಸ್ಯೆ ಇತ್ತು ಬಸ್ಸಿಂದೆಲ್ಲ ಅವ್ರು ಅದನ್ನೆಲ್ಲ ಮಾಡಿಬಿಟ್ಟು ತುಂಬ ಇದು ಮಾಡಿದ್ದಾರೆ ಹರ್ತಾಳ ಹಾಲಪ್ಪ ಬಿ ಜೆ ಅವರು ಕೆಲಸ ಮಾಡಿದ್ದಾರೆ ಆಗಿದೆ ಕೆಲಸ ಆಗಿಲ್ಲ ಅಂತಲೇ ಹೇಳಲ್ಲ ಹರ್ತಾಳ ಇವರು ಹಾಲಪ್ಪನವರು ಕೂಡ ನಮ್ಮ ತಂದೆ ಸ್ನೇಹಿತರವರು ಅವರು ಹರ್ತಾಳನವರು ಅವರು ತುಂಬ ಒಳ್ಳೆಯ ಜನನೇ ಒಳ್ಳೆಯ ಕೆಲಸ ಮಾಡಿದ್ದಾರೆ ಬೇಳೂರವರು ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿ ಅಂತ ಯಾರು ಹೇಳೋ ಎಮ್ ಎಲ್ ಎಗಳು ಕೆಲಸ ಮಾಡಿದ್ದಾರೆ ಆದರೆ ತುಂಬ ಜನರಿಗೆ ಸ್ವಲ್ಪ ಮನೆಗಳಿಲ್ಲ ಇಲ್ಲಿ ತುಂಬ ಜನರಿಗೆ ಮನೆಗಳಿಲ್ಲ ತುಂಬ ಜನ ಇಲ್ಲಿ ತುಂಬ ಬಡವರು ಬಾಡಿಗೆ ಮನೆಯಲ್ಲಿದ್ದಾರೆ ಕೆಲವರು ಗ್ರಾಮ ಸಭೆಯಲ್ಲಿ ಅರ್ಜಿ ಕೊಡ್ತಾನೇ ಇದ್ದಾರೆ ಮನೆಗಳಿಲ್ಲ ಜಾಗ ಇಲ್ಲ ಅಂತೇಳ್ಬಿಟ್ಟು ಅದನ್ನು ಬರೀ ಅರ್ಜಿಗಳಾಗಿ ಅರ್ಜಿಗಳನ್ನು ಉಳಿದಿದ್ದಾವೆ ಬಿಟ್ಟರೆ ಅದು ಮುಂದೆ ಕೆಲಸಗಳು ಯಾವುದೂ ಆಗಿಲ್ಲ ಬಷ್ಟು ಬಡವರು ಸ್ಪಂದಿಸಬೇಕು ಅಲ್ವಾ ಏನಿದೆ ಅದನ್ನು ಇದು ಮಾಡಬೇಕು ಅಂತ ಹೇಳ್ತೀನಿ ಅಷ್ಟೇ ಅದು ಮತ್ತೇನೂ ಇಲ್ಲ ಓಕೆ ವೀಕ್ಷಕರೇ ಇದೀಗ ತಾನೇ ಸಾಗರ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಆರಂಭವಾಗಿದೆ ಅನಂತಪುರದಿಂದ ಇಲ್ಲಿ ಜನ ಹೇಳ್ತಿರೋದು ಬಿ ಜೆ ಪಿ ಅವರು ಕೇಳ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಬಿ ಜೆ ಪಿಯಲ್ಲಿ ಧರ್ಮದ ಹೆಸರಲ್ಲಿ ರಾಜಕೀಯ ನಡೀತಾ ಇದೆ ಕೋಮಿನ ಹೆಸರಲ್ಲಿ ರಾಜಕೀಯ ನಡೀತಿದೆ ಕಾಂಗ್ರೆಸ್ ಅದು ಇರೋ ಹೀಗಾಗಿ ಈ ಬಾರಿ ಇಲ್ಲಿ ಬದಲಾದರೆ ಒಳ್ಳೆಯದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಒಳ್ಳೆಯದು ಟಿಕೆಟ್ ಯಾರಿಗಾರು ಕೊಡಲಿ ಕಾಂಗ್ರೆಸ್ನ ಗೆಲ್ಸೋ ಪ್ರಯತ್ನ ಆಗಬೇಕು ಅಂತ ಒಂದಷ್ಟು ಜನ ಹೇಳಿದ್ರೆ ಇಲ್ಲ ನಮಗೆ ಡಬಲ್ ಇಂಜಿನ್ ಸರ್ಕಾರ ಏನೇ ಆಗಲಿ ಆರ್ ಫಾರ್ಟಿ ಪರ್ಸೆಂಟ್ ಕಮಿಷನರ್ ತಳ್ಳಿ ಏನೇ ಆಗಲಿ ಸೆಂಟ್ರಲಲ್ಲಿ ಮೋದಿ ಈಗ ಸ್ಟೇಟಲ್ಲೂ ಬಿ ಜೆ ಪಿ ಇದ್ರೆ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ ಖಂಡಿತ ಇಡೀ ದಿನ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿ ವಿಯ ಸರ್ವೆ ಮುಂದುವರಿಯುತ್ತೆ ನಮ್ಮನ್ನು ಫಾಲೋ ಇರಿ ಧನ್ಯವಾದಗಳು